ಕೃಷ್ಣ ವೇಣಿಗೆ ಪ್ರಭಾಕರ ಹೇಗ್ ಗೊತ್ತು? ಅವಳು ಅವನನ್ನ ಕರ್ಕೊಂಡು ಬಂದ್ಲ. ಪ್ರಭಾಕರ ನನ್ನನ್ನ ಗುರ್ತ ಹಿಡಿತಾನೆ. ಎಲ್ರೆದ್ರಿಗೆ ನಾನು ಶ್ರೀನಿವಾಸನ್ನ ಪ್ರೀತಿಸ್ದೋಳು, ನಾನು ಅವನಿಗೆ ಮೋಸ ಮಾಡ್ದೋಳು ಅಂತ ಬೇಕಾದ್ರೆ ಹೇಳ್ತಾನೆ. ಇಲ್ಲೇ ನನ್ನ ಸಂಹಾರ ಆಗುತ್ತೆ. ದೇವ್ರೇ, ಏನ್ ಮಾಡ್ಲಿ? ಹೇಗಾದ್ರೂ ಮಾಡಿ ನಾನು ಅವನ್ ಕಣ್ಣಿಗೆ ಕಾಣಿಸ್ಕೊಳ್ಳೇಬಾರ್ದು ಅಷ್ಟೇ. ಅಣ್ಣ, ಇದೇ ನಮ್ ಕುಟುಂಬ. ಅವರು ನಮ್ ಕುಟುಂಬದ ಹಿರಿತಲೆ, ನಮ್ ತಾತ ಕಿರುಮಣಿ ಜಗನ್ನಾಥರಾಯ ಇರುವಂತ. ಮತ್ತೆ ಅವರು ನಮ್ಮ ಮಾವ ರಾಘವೇಂದ್ರ ಅಂತ. ಈ ಕೃಷ್ಣವೇಣಿ ಬೇರೆ ಎಲ್ರನ್ನೂ ಪರಿಚಯ ಮಾಡ್ಕೊಡ್ತಿದ್ದಾಳೆ. ನಾನು ಏನ್ ಮಾಡ್ಲಿ ಇವಾಗ? ಸರಿಯಾಗಿ ಸಿಕ್ಕಾಕೊಂಡೆ ಅಣ್ಣ. ಅವರು ನಮ್ಮ ಯಜಮಾನ್ರು, ಮತ್ತೆ ಇವರು ನಮ್ಮ ಚಿಕ್ಕಮಾವ ಪಟ್ಟಾಭಿ ಅಂತ. ಅಣ್ಣ, ಅವರು ನಮ್ಮ ಚಿಕ್ಕತ್ತೆ ಪ್ರಿಯಾಂಕಾ ಅಂತ. ನಾನು ಆ ಕಡೆ ತಿರ್ಗಲ್ಲ, ತಿರ್ಗಿದ್ರೆ ನನ್ನ ಬಣ್ಣ ಎಲ್ಲ ಬಯಲಾಗುತ್ತೆ, ನನ್ನ ಮುಖವಾಡ ಕಳಚಿ ಬೀಳುತ್ತೆ, ನಾನು ಹೀಗೆ ಇದ್ಬಿಡ್ತೀನಿ. ಪ್ರಿಯಾಂಕಾ, ಈ ಕಡೆ ತಿರ್ಕೊಂಡು ಏನ್ ಮಾಡ್ತಾ ಇದೀಯಾ? ಆ ಕಡೆ ತಿರುಗು ನೋಡು, ಕೃಷ್ಣವೇಣಿ ಅಣ್ಣ ಸ್ನೇಹಿತ ಪ್ರಭಾಕರ ಬಂದಿದ್ದಾನೆ, ಮಾತಾಡ್ಸು. ಚಿಕ್ಕತ್ತೆ, ಇವರು ನಮ್ಮ ಅಣ್ಣನ ಸ್ನೇಹಿತ ಪ್ರಭಾಕರ ಅಂತ. ಪ್ರಿಯಾಂಕಾ, ನಮಸ್ಕಾರ ಮಾಡು, ಅದು ಸಂಸ್ಕಾರ ಕಣೆ. ಪ್ರಿಯಾಂಕಾ, ನಮಸ್ಕಾರ ಮಾಡು. ಅಣ್ಣನ ನನಗೆ ಹುಡ್ಕೊಟ್ಟಿದ್ದು, ಮನೇಲಿ ಏನೇ ಆದ್ರೂ ಅದ ಕಾರಣ ಇವ್ರೇ. ಇವರಲ್ಲಿರೋ ಒಳ್ಳೆ ಗುಣಗಳು ನಮ್ಮ ಮನೇನ ಕಾಪಾಡ್ತಾ ಇದೆ. ಇವರು ತುಂಬಾ ಬುದ್ಧಿವಂತೆ, ಇವರೇ ಇಡೀ ಮನೇನ ಸಂಭಾಳಿಸ್ತಾ ಹೋಗ್ತಾರೆ.